गुड मॉर्निंग, वेलकम यू फॉर मैनेजमेंट अकाउंटिंग क्लास। द प्रीवियस क्लास वी स्टार्टेड एंड वी कंप्लीटेड वन प्रॉब्लम, हाउ टू प्रिपेयर शेड्यूल ऑफ चेंजेस इन वर्किंग कैपिटल एंड स्टेटमेंट ऑफ फंड फ्लो, स्टेटमेंट रिसोर्सेस ऑफ फंड्स एंड एप्लीकेशन ऑफ फंड्स। सो आफ्टर कंप्लीशन ऑफ दैट प्रॉब्लम वी विल सॉल्व वन मोर प्रॉब्लम रिगार्डिंग दट लेसन। सी आ प्रॉब्लम नमगे हेल्ता इतो अंतंद्रे विदाउट अडजस्टमेंट्स ಯಾವ ತರ ನಾವು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ನ ಮಾಡಬೇಕು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಈಗ ಅದನ್ನೇ ಮುಂದುವರೆದು ಈಗ ಇನ್ನೊಂದು ಪ್ರಾಬ್ಲಮ್ ನ ಮಾಡೋದು ಅಂತ ಒಂದು ಪ್ರಯತ್ನ ಮಾಡೋಣ. ಸೊ ಕ್ಲಿಯರ್ ಆಗಿ ಪ್ರಾಬ್ಲಮ್ ನ ಓದಿ ಅರ್ಥ ಮಾಡ್ಕೊಂಡ್ಮೇಲೆ ಪ್ರಾಬ್ಲಮ್ ನ ಮಾಡೋಣ. ಓದ್ತೀನಿ ನೋಡಿ. ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ ಎ ಬಿ ಸಿ ಲಿಮಿಟೆಡ್ ಫಾರ್ ದ ಇಯರ್ಸ್ ಎಂಡಿಂಗ್ 31/12/2016 ಅಂಡ್ 2017, prepare number 1 schedule of changes in working capital, number 2 fund flow statement. So the balance sheet given as at 31st December, liabilities and assets also given, share capital, reserves, profit and loss account, sundry creditors, bills payable, provision for tax, provision for doubtful debts, 1 lakh, 1 lakh, 14,000, 18,000, 16,000, 13,000, 8,000, 5,400, 1,200 and 800, 16,000 and 18,000, 500 and 600. So asset side, goodwill 12,000, 12,000, buildings 40,000, 36,000, plant 37, 36,000, investments 10,000, 11,000, stock 30 and 23,400, bills receivables 2,000, 3,200, debtors 18,000, 19,000, cash at bank 6,600, 15,200. The total same, 1,55,600, 1,55,800, both the side. So this is the problem. So problem ke sambandhapatta hage adjustment kottidane. Depreciation charged on plant was 4,000 and building was 4,000. Provision for tax 19,000 rupees was made during the year. Interim dividend of 8,000 rupees was paid during the year. This is the problem given along with adjustments. ಸೊ ಈ ಪ್ರಾಬ್ಲಮ್ನ ಚೆನ್ನಾಗಿ ನೋಡಿ, ಓದಿ, ಅರ್ಥ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡ್ಕೋಬೇಕು. ಆ ಸೆಕೆಂಡ್ ಸ್ಟೆಪ್ಪಲ್ಲಿ ಪರ್ಟಿಕ್ಯುಲರ್ ಏನು ಅಸೆಟ್ಗೆ ಮತ್ತು ಲಯಬಿಲಿಟಿಗೆ ನಾವು ಏನಾದರೂ ಲೆಡ್ಜರ್ ಅಕೌಂಟ್ ಮಾಡಬೇಕಾದ್ರೆ ಮಾಡ್ಕೋಬೇಕಾಗತ್ತೆ. ಮಾಡಿಕೊಂಡು ಆಮೇಲೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಮಾಡಬೇಕಾಗತ್ತೆ. ದಿಸ್ ಈಸ್ 14 marks ಪ್ರಾಬ್ಲಮ್. ಸೊ ಈ ಥರ ನಮಗೆ ಅಡ್ಜಸ್ಟ್ಮೆಂಟ್ ಸಮೇತ ಪ್ರಾಬ್ಲಮ್ನ ಕೊಡ್ತಾನೆ. ಸೊ ಈಗ ನಾವು ನೀಟಾಗಿ ನೋಡ್ತಾ ಹೋಗೋಣ. ಫಸ್ಟು ಸ್ಟೆಪ್ ನಂಬರ್ 1, ಚೇಂಜಸ್ ಆಫ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅನ್ನು ಮಾಡ್ತೀವಿ. ಸೊ ಇಲ್ಲಿ ನಮಗೆ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಮಗೆ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಫಾರ್ಮೆಟ್ ಸೇಮ್ ಇದೆ ಪ್ರಿವಿಯಸ್ ಪ್ರಾಬ್ಲಮ್ ಅಲ್ಲಿದ್ದಾಗೆ. ಪರ್ಟಿಕ್ಯುಲರ್ 31st 12 16, 31st 12 17, ಎಫೆಕ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್, ಇನ್ಕ್ರೀಸ್ ಕಾಲಮ್ ಆರ್ ಡಿಕ್ರೀಸ್ ಕಾಲಮ್. ಸೊ ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್. ಸೊ ಫಸ್ಟ್ ನಾವು ಕರೆಂಟ್ ಅಸೆಟ್ ಹೆಡಿಂಗ್ ತಗೊಳ್ಳಿ. ಕರೆಂಟ್ ಅಸೆಟ್ ಹೆಡಿಂಗ್ ತಗೊಂಡಲ್ಲೇ ನಮಗಲ್ಲಿ ಏನೇನು ಅಸೆಟ್ಸ್ ಇದೆ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಬೇಕು. ಎಲ್ಲ ಇರುವಂತದ್ದೆಲ್ಲ ನಾನು ಮೊದಲೇ ಹೇಳಿದ್ದೆ, ಇರೋ ಅಸೆಟ್ ಸೈಡ್ ಇರುವಂತದ್ದೆಲ್ಲ ನಮಗೆ ಏನಾಗಿರೋದಿಲ್ಲ. ಅಸೆಟ್ ಸೈಡ್ ಇರುವಂತ ಎಲ್ಲ ಐಟಮ್ಸು ಕರೆಂಟ್ ಅಸೆಟ್ಸ್ ಆಗಿರೋದಿಲ್ಲ ಅಥವಾ ನಾನ್ ಕರೆಂಟ್ ಅಸೆಟ್ಸು ಆಗಿರೋದಿಲ್ಲ. ಸೊ ನಾವು ನೋಡ್ಕೋಬೇಕು ಯಾವ್ಯಾವ್ದು ಕರೆಂಟ್ ಅಸೆಟ್ಸು, ಯಾವ್ಯಾವ್ದು ನಾನ್ ಕರೆಂಟ್ ಅಸೆಟ್ಸ್ ಅಂತ. ನಮಗೆ ಬರೀ ಕರೆಂಟ್ ಅಸೆಟ್ಸ್ ಮಾತ್ರ ಪಿಕ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಬಂದಾಗ ಸ್ಟಾಕ್ ಅನ್ನ ನಾವು ತಗೊಳ್ಳಿ. ಸ್ಟಾಕ್ ಇಸ್ ಎ ಕರೆಂಟ್ ಅಸೆಟ್. ಅದು ನಮ್ಗೆ ಏನಾಗಿದೆ, 30,000 rupees ಅಮೌಂಟ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಫಸ್ಟ್ ಇಯರ್ ಅಲ್ಲಿ 30,000 rupees ಅಮೌಂಟ್ ಅವೈಲಬಲ್. 30,000 rupees ಅಮೌಂಟ್ ನ ಬರ್ಕೊಳ್ಳಿ ಫಸ್ಟ್ ಕಾಲಮ್ ಅಲ್ಲಿ. ಸೆಕೆಂಡ್ ಕಾಲಮ್ ಅಲ್ಲಿ ನಾವು ಅಮೌಂಟ್ ನ ಬರ್ಕೊಳ್ಳಿ 23,400. ಸೊ ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ 6,600. ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್ ಇದೆ. ದಿಸ್ ಇಸ್ ಆಲ್ಸೋ ಕರೆಂಟ್ ಅಸೆಟ್. ಬಿಲ್ಸ್ ರಿಸೀವಬಲ್ ಫಸ್ಟ್ ಎಷ್ಟು ಇದೆ ನಮಗೆ, 2,000 rupees ಇದೆ. ಸೊ 2,000 ಬರ್ಕೊಳ್ಳಿ. ಅದಾದ್ಮೇಲೆ ಸೆಕೆಂಡ್ ಕಾಲಮ್ ಅಲ್ಲಿ ಎಷ್ಟಿದೆ, 3,200 ಇದೆ, ಅದು ಬರ್ಕೊಳ್ಳಿ. ಇನ್ಕ್ರೀಸ್ ಆಗಿದೆ, ಇನ್ಕ್ರೀಸ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ಅಸೆಟ್ ಇನ್ಕ್ರೀಸ್ ಆಯ್ತಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಯಿತು ಅಂತ, 1,200. ನೆಕ್ಸ್ಟ್ ಡೆಟರ್ಸ್ ಅವೈಲಬಲ್ ಇನ್ ದ ಪ್ರಾಬ್ಲಮ್, ದಿಸ್ ಈಸ್ ಆಲ್ಸೋ ಕರೆಂಟ್ ಅಸೆಟ್. ಸೊ ರೈಟ್ ಅಮೌಂಟ್ ಫಸ್ಟ್ ಕಾಲಮ್ 18,000, ಸೆಕೆಂಡ್ ಕಾಲಮ್ ವಿಲ್ ಬಿ 19,000 rupees. ಸೊ 1,000 rupees ವಿಲ್ ಬಿ ಇನ್ಕ್ರೀಸ್ ಆಗಿದೆ ಅಂದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಬರೆದಿದ್ದೇನೆ. ನೆಕ್ಸ್ಟ್ ಅದಾದ್ಮೇಲೆ ಕ್ಯಾಶ್ ಅಟ್ ಬ್ಯಾಂಕ್. ಸೊ ಕ್ಯಾಶ್ ಅಟ್ ಬ್ಯಾಂಕ್ ಆಲ್ಸೋ
current asset. How much? First year 6,600. Second year 15,200. So increase agide 8,600. So total madre current assets so 56,600. 56,600, 60,800. So first year and second year. So adadmele current liabilities. So current liabilities namatra ಏನೇನಿದೆ ಅಂತ ನೋಡ್ಬೇಕು. ಕರೆಂಟ್ ಲೈಬ್ರಿಟೀಸ್ ನಮ್ಮ ಹತ್ರ ಪ್ರಾಬ್ಲಮ್ ಅಲ್ಲಿ ಒನ್ ಬೈ ಒನ್ ತಗೊಳ್ತಾ ಬಂದಾಗ ಕರೆಂಟ್ ಲೈಬ್ರಿಟೀಸ್ ಸಂಡ್ರಿ ಕ್ರೆಡಿಟರ್ಸ್ ಸಂಡ್ರಿ ಕ್ರೆಡಿಟರ್ಸ್ ಎಷ್ಟಿದೆ ಅಮೌಂಟ್ ನಮ್ಗೆ 8,000. ಸೆಕೆಂಡ್ ಇಯರ್ ಅಲ್ಲಿ ಎಷ್ಟಿದೆ 5,400. ಸೊ ಅದೇನಾಗಿದೆ ಡಿಕ್ರೀಸ್ ಆಗಿದೆ. ಡಿಕ್ರೀ ಕರೆಂಟ್ ಲೈಬ್ರಿ ಡಿಕ್ರೀಸ್ ಆಯ್ತು ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಇನ್ಕ್ರೀಸ್ ಕಾಲಮ್ ಅಲ್ಲಿ ಬರಬೇಕು 2,600. ಓಕೆ, ನೆಕ್ಸ್ಟ್ ಬಿಲ್ಸ್ ಪೇಯಬಲ್. ದಿಸ್ ಇಸ್ ಆಲ್ಸೋ ಕರೆಂಟ್ ಲೈಬ್ರಿಟಿ. ಸೊ 1,200 ಫಸ್ಟ್ ಇಯರ್ ಅಲ್ಲಿ ಇತ್ತು, ಸೆಕೆಂಡ್ ಇಯರ್ ಅಲ್ಲಿ 800 rupees ಇದೆ ನಮ್ಗೆ. ಅದು ನಮ್ಗೆ ಏನಾಗಿದೆ ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಆಗಿದೆ 400 rupees, ಇನ್ಕ್ರೀಸ್ ಕಾಲಮ್ ಅಲ್ಲಿ ಬರಬೇಕು. ಕರೆಂಟ್ ಲೈಬ್ರಿಟಿ ಡಿಕ್ರೀಸ್ ಆಯ್ತು ಅಂದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಬರೀರಿ. ಕರೆಂಟ್ ಲೈಬ್ರಿಟಿ ಇನ್ಕ್ರೀಸ್ ಆಯ್ತು ಅಂದ್ರೆ ಡಿಕ್ರೀಸ್ ಕಾಲಮ್ ಅಲ್ಲಿ ಬರೀರಿ. ಸೊ ಕರೆಂಟ್ ಅಸೆಟ್ಸ್ ಗೆ ವೈಸ್ ವರ್ಸ ಅದು ಆಪೋಸಿಟ್ ಅಲ್ಲಿ ಬರೀಬೇಕು. ಸೊ ಅದನ್ನ ಟೋಟಲ್ ಮಾಡಿ. ಪ್ರಾವಿಜನ್ ಫಾರ್ ಡೌಟ್ ಫುಲ್ ಡೆಟ್ಸ್. ಪ್ರಾವಿಜನ್ ಫಾರ್ ಡೌಟ್ ಫುಲ್ ಡೆಟ್ಸ್ ಆಲ್ಸೋ ನಮ್ಗೆ ಏನಾಗಿದೆ ಅಂತಂದ್ರೆ ಫಸ್ಟ್ ಇಯರ್ 400 ಇದೆ, ಸೆಕೆಂಡ್ ಇಯರ್ 600 ಇದೆ. ಸೊ ಅಂದ್ರೆ ಇದೇನಾಗಿದೆ ಇನ್ಕ್ರೀಸ್ ಆಗಿದೆ ಅಂದ್ರೆ ಡಿಕ್ರೀಸ್ ಕಾಲಮ್ ಅಲ್ಲಿ ಬರ್ತೀವಿ ನೋಡಿ. ಯಾಕೆ ಅಂದ್ರೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ದಿಸ್ ಇಸ್ ದ ಫಾರ್ಮುಲಾ ಅಂಡ್ ರೂಲ್ಸ್. ಸೊ ಟೋಟಲ್ ಕರೆಂಟ್ ಅಸೆಟ್ಸ್ ನ ಮಾಡಿದ್ವಿ. ಸೊ 9,600 ಬಂತು. ಸೊ ನಾವ್ ವಿ ವಾಂಟ್ ವರ್ಕಿಂಗ್ ಕ್ಯಾಪಿಟಲ್. ಸೊ ವರ್ಕಿಂಗ್ ಕ್ಯಾಪಿಟಲ್ ಬೇಕಲ್ವಾ. ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲೈಬ್ರಿಟಿ. ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲೈಬ್ರಿಟಿ ಮಾಡಿದ್ರೆ ಎ ಮೈನಸ್ ಬಿ. ಸೊ 47,000 rupees ನಮಗೆ ಅಮೌಂಟ್ ಬರುತ್ತೆ. 47,000 and 54,000. ವಾಟ್ ಹ್ಯಾಪೆಂಡ್ ಇಯರ್, ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ ಕಂಪೇರ್ ಮಾಡಿದ್ರೆ ಇನ್ಕ್ರೀಸ್ ಆಯ್ತು. ಸೊ ಹಾಗಾಗಿ ನಾವು ಅದನ್ನ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 7,000 ಅಂತ ಇಲ್ಲಿ ಬರ್ದಿವಿ. ಸೊ ಅದು ಬರ್ದಾದ್ಮೇಲೆ ಡಿಫ್ರೆನ್ಸ್ ಅಮೌಂಟ್ ಅನ್ನ ಡಿಕ್ರೀಸ್ ಕಾಲಮ್ ಅಲ್ಲಿ ಬರೆದ್ವಿ. ಸೊ ಇನ್ಕ್ರೀಸ್ ಆಗಿದೆ ಅಂದ್ರೆ ಡಿಕ್ರೀಸ್ ಕಾಲಮ್ ಅಂದ್ರೆ ಡಿಫ್ರೆನ್ಸ್ ಆಗಿರುತ್ತಲ್ವಾ, ಅದನ್ನ ನಾವು ಡಿಕ್ರೀಸ್ ಕಾಲಮ್ ಅಲ್ಲಿ ಬರೀಬೇಕು. ಎಷ್ಟು ಡಿಕ್ರೀಸ್ ಆಗಿರುತ್ತೆ, ಎಷ್ಟು ಇನ್ಕ್ರೀಸ್ ಆಗಿರುತ್ತೋ ಅಷ್ಟೇ ಡಿಫ್ರೆನ್ಸ್ ಆಗಿರುತ್ತೆ. ಅಷ್ಟು ಅಮೌಂಟ್ ನ ಡಿಕ್ರೀಸ್ ಕಾಲಮ್ ಅಲ್ಲಿ ಬರೆದಾಗ ಟೋಟಲ್ ನಾವು, ಸೊ ಡಿಕ್ರೀಸ್ ಕಾಲಮ್ ಅಲ್ಲಿ ನಮ್ಗೆ ಅಮೌಂಟ್ ಎಷ್ಟಿದೆ ಅಷ್ಟು ಅಮೌಂಟ್ ನ ಟೋಟಲ್ ಮಾಡಿ. ಟೋಟಲ್ ಮಾಡಿದ್ರೆ ನಮ್ಗೆ ವಿ ವಿಲ್ ಗೆಟ್ ಫೈನಲ್ ಆನ್ಸರ್ ಸಿಗುತ್ತೆ. ಸೊ ಏನು 13,800. ಸೊ 13,800 13,800 ಎರಡು ಕಾಲಮ್ ಅಲ್ಲಿ ಬರುತ್ತೆ. ಸೊ ಇದು 54,000 ಎಲ್ಲ ಕಾಲಮ್ಸ್ ಅಲ್ಲೂ ನಮಗೆ ಸಿಗುತ್ತೆ. ಕ್ಲಿಯರ್? ಸೊ ಇಷ್ಟು ಫಸ್ಟ್ ಸ್ಟೆಪ್ ಅಲ್ಲಿ ಮುಕ್ತಾಯ ಆಗಿದೆ. ಏನು ಅಂತಂದ್ರೆ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಇನ್ಕ್ರೀಸಿಂಗ್ ವರ್ಕಿಂಗ್ ಕ್ಯಾಪಿಟಲ್ ಆರ್ ಡಿಕ್ರೀಸಿಂಗ್ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ನಮಗೆ ಆ ಹೆಡ್ ಅಲ್ಲಿ ಅಥವಾ ಆ ಸ್ಟೇಟ್ಮೆಂಟ್ ಮಾಡ್ತೀವಲ್ಲ ಫಸ್ಟ್ ಸ್ಟೆಪ್ ಅಲ್ಲಿ ಅಲ್ಲಿ ಗೊತ್ತಾಯ್ತು. ಸೊ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅನ್ನೋದು ಸಿಕ್ಕಿದೆ 7,000 rupees. ಸೊ ಇದನ್ನ ನಾವು ಫೈಂಡ್ ಔಟ್ ಮಾಡ್ಕೊಂಡು, ಇಷ್ಟು ಫೈಂಡ್ ಔಟ್ ಮಾಡ್ಕೊಂಡ್ಮೇಲೆ ಪ್ರಾಬ್ಲಮ್ ಇನ್ನು ಮುಂದೆ ಇದೆ. ಏನಪ್ಪಾ ಅಂದ್ರೆ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ಕೋಬೇಕು. ಯಾಕೆ? ವೈ ವಿ ಹಾವ್ ಟು ಪ್ರಿಪೇರ್ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್? ಬಿಕಾಸ್ ಆಫ್ ವಿ ಹಾವ್ ಟು ನೋ ವಾಟ್ ಈಸ್ ದ ಫಂಡ್ ಫ್ರಮ್ ಆಪರೇಷನ್ಸ್. ಫಂಡ್ ಫ್ರಮ್ ಆಪರೇಷನ್ಸ್ ಏನು ಅಂತ ತಿಳ್ಕೋಬೇಕಲ್ವಾ. ಹಾಗಾಗಿ ಅದಕ್ಕೋಸ್ಕರ ನಾವು ಅಡ್ಜಸ್ಟೆಡ್ ಪ್ರಾಫಿಟ್ ಲಾಸ್ ಅಕೌಂಟ್ ಅನ್ನ ಮಾಡ್ತೀವಿ. ಸೊ ಅಡ್ಜಸ್ಟೆಡ್ ಪ್ರಾಫಿಟ್ ಲಾಸ್ ಅಕೌಂಟ್ ಅನ್ನ ತಗೊಂಡ್ಮೇಲೆ ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನೇನಿರುತ್ತೆ ಅದನ್ನು ನೋಡ್ಕೊಂಡು ಇದನ್ನ ಮಾಡ್ಬೇಕಾಗತ್ತೆ. ನೋಡಿ ಇಲ್ಲಿ ನಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಾಗಿದೆ ಅಂತಂದ್ರೆ ಜನರಲ್ ರಿಸರ್ವ್ 14,000 and 18,000 rupees ಇದೆ. ಸೊ 14,000 18,000 rupees ಇದೆ ಅಂತಂದ್ರೆ 4,000 rupees ಏನಾಗಿದೆ ಅಂದ್ರೆ ಜನರಲ್ ರಿಸರ್ವ್ ಟ್ರಾನ್ಸ್ಫರ್ ಆಗಿದೆ. ಫಸ್ಟ್ ಇಯರ್ ಟು ಸೆಕೆಂಡ್ ಇಯರ್ಗೆ ಇನ್ಕ್ರೀಸ್ ಆಗಿದೆಯಲ್ಲ ನಾನ್ ಕರೆಂಟ್ ಲಯಬಿಲಿಟಿ. ಸೊ ಹಾಗಾಗಿ ಅದನ್ನ ಜನರಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಎಷ್ಟು ಅಮೌಂಟ್ ರೈಸ್ ಆಗಿದೆ ಅಷ್ಟು ಅಮೌಂಟ್ ಫಸ್ಟ್ ಇಯರ್ಗೂ ಸೆಕೆಂಡ್ ಇಯರ್ಗೂ ಅಂತ ಇರುವಂತ ವ್ಯತ್ಯಾಸ 4,000 rupees. ಆ 4,000 rupees ಅಮೌಂಟ್ ನಾನು ಅಮೌಂಟ್ ಕಾಲಮ್ ಅಲ್ಲಿ ಬರ್ತಿದ್ದೀನಿ, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಡಿಪ್ರಿಸಿಯೇಷನ್ ಅಂಡ್ ಪ್ಲಾಂಟ್ ಇಸ್ ದೇರ್. ಡಿಪ್ರಿಸಿಯೇಷನ್ ಪ್ಲಾಂಟ್ ಹೌ ಮಚ್ ಅವೈಲಬಲ್? 4,000 rupees ಅವೈಲಬಲ್ ಇಂದ ಪ್ರಾಬ್ಲಮ್ ನೋಡಿ. 4,000 rupees ಡಿಪ್ರಿಸಿಯೇಷನ್ ಇದೆ, ಬಿಲ್ಡಿಂಗ್ಗೂ 4,000 rupees ಇದೆ. ಇದು ತುಂಬಾ ಇಂಪಾರ್ಟೆಂಟ್ ಎಕ್ಸ್ಪೆನ್ಸಸ್. ಸೊ ದಟ್ ಈಸ್ ಎಕ್ಸ್ಪೆನ್ಸಸ್ ನಾನು ಡೆಬಿಟ್ ಸೈಡ್ ಬರಿತೀವಿ ಅಡ್ಜಸ್ಟೆಡ್ ಪಿ ಅಂಡ್ ಎಲ್ ಅಕೌಂಟ್ ಅಲ್ಲಿ. ಸೊ ಎಷ್ಟಾಗಿದೆ ಅದು 4,000 rupees. ಆ 4,000 ಬರ್ದ್ವಿ, ಮತ್ತೆ ಬಿಲ್ಡಿಂಗ್ ಮೇಲೆ ಡಿಪ್ರಿಸಿಯೇಷನ್ ಆಗಿದೆ ಅದು 4,000 rupees ಬರ್ದಿದ್ದೀವಿ. ಅದು ನಮ್ಗೆ ತುಂಬಾ ಅಡ್ಜಸ್ಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ.
4000 ಬರುತ್ತೆ. ಅದೇ ಥರನೇ ಅಡ್ಜಸ್ಟ್ ಮಾಡಿದ್ರೆ 19,000 ರುಪೀಸ್ ಒಂದು ಐಟಮ್ ಇದೆ ನೋಡಿ. 19,000 ರುಪೀಸ್ ಏನ್ ಹೇಳ್ತದೆ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 19,000 ರುಪೀಸ್ ವಾಸ್ ಮೇಡ್ ಡ್ಯೂರಿಂಗ್ ದ ಇಯರ್. ಈ ವರ್ಷದಲ್ಲಿ 19,000 ರೂಪಾಯಿ ಟ್ಯಾಕ್ಸ್ ಅನ್ನ ನಾವು ಪೇಮೆಂಟ್ ಮಾಡಬೇಕು ಮಾಡಿದೀವಿ ಅಂತ ಹೇಳ್ತಾ ಇದ್ದೀನಿ. ಅದು ನಾವು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅನ್ನ ಅಡ್ಜಸ್ಟೆಡ್ ಪಿ ಎಂಡ್ ಎಲ್ ಅಕೌಂಟ್ ಡೆಬಿಟ್ ಶೀಟ್ ಬರ್ಕೋಬೇಕು. ಎಕ್ಸ್ಪೆನ್ಸಸ್ ಮೇಡ್ ಸೊ 19,000 ರುಪೀಸ್ ವಿಲ್ ಬಿ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಂಡಿದೀವಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇಂಟ್ರೀಮ್ ಡಿವಿಡೆಂಡ್ 8,000 ರುಪೀಸ್, ದಿಸ್ ಇಸ್ ಆಲ್ಸೋ ಅಡ್ಜಸ್ಟ್ಮೆಂಟ್ ಅಲ್ಲಿ ನಮಗೆ ಅವೈಲಬಲ್ ಇನ್ ದ ಲಾಸ್ಟ್ ಅಡ್ಜಸ್ಟ್ಮೆಂಟ್ 800 ರುಪೀಸ್ 8,000 ರುಪೀಸ್ ನೋಡಿ. ಇಂಟ್ರೀಮ್ ಡಿವಿಡೆಂಡ್ ಆಸ್ ಪೇಡ್ ಡ್ಯೂರಿಂಗ್ ದಿ ಇಯರ್, ಈ ವರ್ಷದಲ್ಲಿ ಡಿವಿಡೆಂಡ್ ಸೊ ಮಧ್ಯಂತರ ಡಿವಿಡೆಂಡ್ ಅನ್ನ ನಾವು ಪೇಮೆಂಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಸೊ ಅದು ನಮ್ಗೆ ಎಷ್ಟಿದೆ ಅಂತಂದ್ರೆ 8,000 ರುಪೀಸ್ ಇದೆ. 8,000 ರುಪೀಸ್ ನಾವು ಕಾಲಮ್ ಅಲ್ಲಿ ಬರ್ಕೊಂಡಿದೀವಿ ಕಾಣಿಸ್ತಾ ಇದೆ ನಮ್ಗೆ. ಸೊ ಇಷ್ಟು ಆಲ್ ಎಕ್ಸ್ಪೆನ್ಸಸ್ ಅಂಡ್ ಆಲ್ ಅಡ್ಜಸ್ಟ್ಮೆಂಟ್ಸ್ ರಿಲೇಟೆಡ್ ಟು ದ ಪ್ರಾಬ್ಲಮ್ಗೆ ಎಲ್ಲಾನು ನಾವು ಡೆಬಿಟ್ ಶೀಟ್ ಬರ್ಕೊಂಡಿದಾಯ್ತು. ಸೊ ಈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅನ್ನೋದು ಎಲ್ಲಿರುತ್ತಪ್ಪ ಅಂತಂದ್ರೆ ನಾ ಪ್ರಾಬ್ಲಮ್ ಅಲ್ಲಿ ಇರುತ್ತೆ ನೋಡಿ. ಸೊ ಏನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಫಸ್ಟ್ ಇಯರ್ ಅಲ್ಲಿ ಇದೆ ನೋಡಿ, ಪ್ರಾಫಿಟ್ ಲಾಸ್ ಅಕೌಂಟ್ ಫಸ್ಟ್ ಇಯರ್ 16,000 ಇದೆ ನೋಡಿ. ದಿಸ್ ಇಸ್ ಕಾಲ್ಡ್ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಈ ವರ್ಷದ 16,000 ಅಲ್ಲಿ ಅದೆಲ್ಲ ಟ್ರಾನ್ಸಾಕ್ಷನ್ಸ್ ಎಲ್ಲ ಆದ್ಮೇಲೆ ಉಳಿದಿದ್ದು ಈ ವರ್ಷದಲ್ಲಿ ಬಂದಿರುವಂತಹ 2017 ಬಂದಿರುವಂತಹ ಲಾಭ 13,000 ಇದು ಇಂಡಿಕೇಟ್ ಮಾಡುತ್ತೆ. ಸೊ ಹಾಗಾಗಿ ನಾವು ಫಂಡ್ ಫ್ರಮ್ ಆಪರೇಷನ್ಸ್ ಮಾಡ್ಬೇಕು ಅಂದ್ರೆ ಫಸ್ಟ್ ಇಯರ್ ಅಲ್ಲಿ ಇದ್ದಿದ್ದ ಬ್ಯಾಲೆನ್ಸ್ ಅನ್ನ ತಗೊಂಡು 16,000 ರುಪೀಸ್ ಅನ್ನ ತಗೊಂಡು ಅದರಲ್ಲಿ ನಾವು ಎಷ್ಟು ಅಮೌಂಟ್ ಅನ್ನೋದನ್ನ ನಾವು ತೋರ್ತೀವಿ ನೋಡಿ. 16,000 ಬರ್ಕೊಂಡಿದ್ದೀನಿ. ಈಗ 16,000 ಅಲ್ಲಿ ಡೆಬಿಟ್ ಬ್ಯಾಲೆನ್ಸಸ್ ಜಾಸ್ತಿ ಇದೆ. ಸೊ ಎಲ್ಲ ಡಿಫರೆನ್ಸ್ ಅಮೌಂಟ್ ಮಾಡಿದಾಗ ನಮಗೆ ಫಂಡ್ ಫ್ರಮ್ ಆಪರೇಷನ್ಸ್ ಅಂತ ಕ್ರೆಡಿಟ್ ಶೀಟ್ ಬರುತ್ತೆ. ಅದು ನಮಗೆ ರೆವಿನ್ಯೂಸ್ ಅಂಡ್ ಮೈನಸ್ ಎಕ್ಸ್ಪೆನ್ಸಸ್ ಮಾಡಿದಾಗ 36,000 ರುಪೀಸ್ ಫಂಡ್ ಫ್ರಮ್ ಆಪರೇಷನ್ಸ್ ಬೇಕಿದೆ ನಮಗೆ. ಸೊ 36,000 ರುಪೀಸ್ ಬಂತು. ಸೊ ಹಾಗಾಗಿ ಎರಡು ಟೋಟಲ್ ಮಾಡಿದ್ರೆ 52 ಆಯ್ತು. ಈ ವರ್ಷದ ಬ್ಯಾಲೆನ್ಸ್ ನೋಡಿ 2000 ಈ ವರ್ಷದಲ್ಲಿ ಎಷ್ಟಿದೆ ನಮಗೆ ಇಲ್ಲಿ ಬರ್ತಿದ್ ನೋಡಿ. 2017 ಅಲ್ಲಿ ನಮ್ಮ ಹತ್ರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿತ್ತು 13,000 ರುಪೀಸ್ ಇತ್ತು. ನಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿದ್ರಲ್ವಾ ನೋಡಿ 13,000 ರುಪೀಸ್, ದಟ್ ಈಸ್ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಇದು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಯಾವತ್ತೂ ಅಷ್ಟೇ ಅಡ್ಜಸ್ಟೆಡ್ ಪ್ರಾಫಿಟ್ ಲಾಸ್ ಅಕೌಂಟ್ಗೆ ಓಪನಿಂಗ್ ಬ್ಯಾಲೆನ್ಸ್ ಮಸ್ಟ್ ಬಿ ಕ್ರೆಡಿಟ್ ಸೈಡ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಮಸ್ಟ್ ಬಿ ಡೆಬಿಟ್ ಸೈಡ್ ಆಗುತ್ತೆ. ಸೊ ನಾವು ಇಲ್ಲಿ ಅಮೆರಿಕನ್ ಸಿಸ್ಟಮ್ ಅನ್ನು ನೋಡಬೇಕು. ಏನು ಅಂತಂದ್ರೆ ಕ್ಯಾಪಿಟಲ್ ಅಕೌಂಟು, ಅಸೆಟ್ ಅಕೌಂಟು, ಲೈಬ್ರಿಟಿ ಅಕೌಂಟು ಅಲ್ವಾ, ಹೇಗೆ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅಕೌಂಟ್ಸ್, ಇನ್ಕಮ್ಸ್ ಅಂಡ್ ಗೇನ್ಸ್ ಅಕೌಂಟ್. ಅಲ್ಲಿ ಏನಾಗುತ್ತೆ ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಯಾವುದು ಅಸೆಟ್ಗೆ, ಅದಕ್ಕೆ ಲೈಬ್ರಿಟಿಗೆ ಬಂದಾಗ ಏನಾಗುತ್ತೆ ಅಂತಂದ್ರೆ ಲೈಬ್ರಿಟಿಗೆ ಕ್ರೆಡಿಟ್ ಇನ್ಕ್ರೀಸಸ್ ಆಫ್ ದ ಓಪನಿಂಗ್ ಬ್ಯಾಲೆನ್ಸ್, ಡೆಬಿಟ್ ಡಿಕ್ರೀಸಸ್ ಆಫ್ ಡಿಕ್ರೀಸಸ್ ಅಂತ ಹೇಳುತ್ತೆ. ಸೊ ಹಾಗಾಗಿ ಅದನ್ನ ಓಪನಿಂಗ್ ಬ್ಯಾಲೆನ್ಸಸ್ ಅನ್ನ ನಾವು ಕ್ರೆಡಿಟ್ ಶೇರ್ ಬರ್ಕೋತೀವಿ, ಇದನ್ನ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಅನ್ನ ಡೆಬಿಟ್ ಶೇರ್ ಬರ್ಕೋಬೇಕಾಗತ್ತೆ. ಸೊ ಇದು ನಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟ ಆದ್ಮೇಲೆ ಫಂಡ್ ಫ್ರಮ್ ಆಪರೇಷನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅಷ್ಟಕ್ಕೆ ಮುಗಿತಾ ಇಲ್ಲ. ಸೊ ಪ್ಲಾಂಟ್ ಅಕೌಂಟ್ ಮಾಡ್ಕೋಬೇಕು. ಪ್ಲಾಂಟ್ ಅಕೌಂಟ್ ಮಾಡ್ಕೋಬೇಕಾದ್ರೆ ಓಪನಿಂಗ್ ಬ್ಯಾಲೆನ್ಸ್ ಅಸೆಟ್ ಅಲ್ವಾ, ಡೆಬಿಟ್ ಸೈಡ್. ಸೊ 37,000 ಬರ್ಕೊಂಡ್ವಿ. 37,000 ಅನ್ನ ಬರ್ಕೊಂಡ ಮೇಲೆ ಸೊ ನಮ್ಗೆ 37,000 ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ನಮ್ಮ ಪ್ರಾಬ್ಲಮ್ ಅಲ್ಲಿ? ಸೊ ಅವನ ಕೊಟ್ಟಿದ್ದ ಬ್ಯಾಲೆನ್ಸ್ ಶೀಟ್ ಅಲ್ಲಿ 36,000 ಇದೆ. ಸೊ ಓಪನಿಂಗ್ ಬ್ಯಾಲೆನ್ಸ್ 37, ಕ್ಲೋಸಿಂಗ್ ಬ್ಯಾಲೆನ್ಸ್ 36,000. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಚಾರ್ಜ್ ಮಾಡಿದ್ದು ಎಷ್ಟು, ಏನಂತ ಚಾರ್ಜ್ ಮಾಡಿದ್ವಿ? ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟೆಡ್ ಪ್ರಾಫಿಟ್ ಲಾಸ್ ಅಕೌಂಟ್ ಡೇಟಾ ಟು ಪ್ಲಾಂಟ್ ಅಕೌಂಟ್, ಇದು ಜರ್ನಲ್ ಎಂಟ್ರಿ. ಸೊ 4,000 ರುಪೀಸ್. ಸೊ ಚಾರ್ಜ್ ಮಾಡಿದ್ಮೇಲೆ ಡಿಫ್ರೆನ್ಸ್ ಮಾಡಿದ್ರೆ ಏನಾಗಿದೆ, 3,000 ರುಪೀಸ್ ಆಗಿದೆ. ಏನ್ 3,000 ರುಪೀಸ್? ಇದು ನಾವು ಎಕ್ಸ್ಟ್ರಾ ಆಗಿದೆ ಅಲ್ಲ, ಪರ್ಚೇಸ್ ಮಾಡಿದೀವಿ ನಾವು 37,000 ರುಪೀಸ್ ಅಲ್ಲಿ ಬ್ಯಾಂಕ್ ಇಂದ ಪರ್ಚೇಸ್ ಮಾಡಿದ್ವಿ ಅಂದ್ರೆ 3,000 ರೂಪಾಯಿ ಮೆಟೀರಿಯಲ್ ಅನ್ನ ಪರ್ಚೇಸ್ ಮಾಡಿದ್ವಿ ಅಂದ್ರೆ ಪ್ಲಾಂಟ್ ಅನ್ನ ಪರ್ಚೇಸ್ ಮಾಡಿದೀವಿ ಅಂತ ಅರ್ಥ. ಸೊ ಇದು ಇಂಪ ಯಾಕಂದ್ರೆ ಪ್ರಾಬ್ಲಮ್ ಅಲ್ಲಿ ಡಿಪ್ರಿಸಿಯೇಷನ್ ಇತ್ತು, ಓಪನಿಂಗ್ ಬ್ಯಾಲೆನ್ಸ್ ಇತ್ತು, ಕ್ಲೋಸಿಂಗ್ ಬ್ಯಾಲೆನ್ಸ್ ಇತ್ತು, ಆದ್ರೂ ನಮ್ಗೆ ಡೆಬಿಟ್ ಸೈಡ್ ಡಿಫರೆನ್ಸ್ ಬರ್ತಾ ಇದೆ ಅಂತಂದ್ರೆ ಅದು ಡಿಫರೆನ್ಸ್ ಇಸ್ ಕಾಲ್ಡ್ ಆಸ್, ಡಿಫರೆನ್ಸ್ ಇಸ್ ಕಾಲ್ಡ್ ಆಸ್ ಎಂತ ಕರಿಬೇಕು ಅಂತ ಹೇಳಿದೀನಿ, ಪರ್ಚೇಸಸ್ ಅಂತ ಕರಿಬೇಕು ಅಂತ ಹೇಳಿದೀನಿ. ಅದು ನಿಮಗೆ ಸಪೋಸ್ ಕ್ರೆಡಿಟ್ ಸೈಡ್ ಡಿಫರೆನ್ಸ್ ಬಂದಿದ್ರೆ ಸೇಲ್ಸ್ ಆಗಿದೆ ಅಂತ ಟ್ರೀಟ್ ಮಾಡಬಹುದಿತ್ತು. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಇಸ್ ಎ ಲಯಬಿಲಿಟಿ. ಸೊ ಹಾಗಾಗಿ ಅದನ್ನ ಓಪನಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಶೇರ್ ಬರೀಬೇಕು. ಓಪನಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಶೇರ್ ಬರೆದಿದ್ದೀನಿ 16,000. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಲ್ಲಿ ಬರೀಬೇಕು? ಡೆಬಿಟ್ ಶೇರ್ ಆಪೋಸಿಟ್ ಅಷ್ಟೇ. ಸೊ ಬರೀಬೇಕು ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಿದೆ 18,000. ಸೊ ಹಾಗಾಗಿ ಈ ವರ್ಷದ ನಾವು ಪ್ರಾವಿಷನ್ ಮಾಡ್ಬೇಕಾಗಿರೋದು ಎಷ್ಟು ಅಂತ ಹೇಳಿ, ಮಾಡಿದ್ದು ಎಷ್ಟು ಅಂತ ಹೇಳಿದೆ ನಾನು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಪ್ರಾವಿಷನ್ಸ್ ಮಾಡ್ಬೇಕಾಗಿರೋದು 19,000 ಮಾಡಬೇಕು ಅಂತ ಅಡ್ಜಸ್ಟ್ಮೆಂಟ್ ಹೇಳಿದ. 19,000 ರುಪೀಸ್ ಕ್ರೆಡಿಟ್ ಶೀಟ್ ತಗೊಂಡಿದ್ದೀನಿ ನಾನು. ನೆಕ್ಸ್ಟ್ ಸೊ ಟೋಟಲ್ ಮಾಡಿ ಡಿಫ್ರೆನ್ಸ್ ಮಾಡಿದ್ರೆ 17,000 ರುಪೀಸು ಬ್ಯಾಂಕ್ ಇಂದ ಪೇ ಆಗಿದೆ. ಬ್ಯಾಲೆನ್ಸಿಂಗ್ ಫಿಗರ್ ಅದು ನಮಗೆ ಆಕ್ಚುಯಲ್ ಪೇಮೆಂಟ್ 17,000 ರುಪೀಸ್ ಆಗಿದೆ ಅಂತ. ಯಾಕೆಂದ್ರೆ ಮೊದಲು ನಮ್ಮ ಹತ್ರ ಇದ್ದಿದ್ದಕ್ಕೂ ಇವಾಗ, ಯಾಕಂದ್ರೆ ಎಕ್ಸ್ಟ್ರಾ ಪಾಡಿದ್ವಿ. ಓಪನಿಂಗ್ ಬ್ಯಾಲೆನ್ಸ್ 16,000 ಇತ್ತು ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ 18,000 ರುಪೀಸ್ ಆಗಿತ್ತು.
ಈ ವರ್ಷ ಮಾಡಬೇಕಾದ್ರೆ 19,000 ರುಪೀಸ್ ಡಿಫರೆನ್ಸ್ ಮಾಡಿದಾಗ ಅಲ್ಲಿ 17,000 ರುಪೀಸ್ ಇಸ್ ದ ಪೇಮೆಂಟ್ ಮೇಡ್ ಅಂತ ಹೇಳ್ತೀವಿ, ಕ್ಯಾಶ್ ಹೋಯ್ತು. ನೆಕ್ಸ್ಟ್ ಬಿಲ್ಡಿಂಗ್ಸ್, ಬಿಲ್ಡಿಂಗ್ಸ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅದು ಯಾಕಂದ್ರೆ ಅಸೆಟ್ ಡೆಬಿಟ್ ಸೈಡ್ ಬರ್ಕೊಡಿ. ಸೊ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅಂತಂದ್ರೆ 40,000 ಇದೆ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ನಮ್ಮ ಪ್ರಾಬ್ಲಮ್ ಅಲ್ಲಿ 36,000 ರುಪೀಸ್ ಇದೆ. ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿ ಪ್ರಾಫಿಟ್ ಲಾಸ್ ಅಪರ್ ಆಪರೇಷನ್ ಅಕೌಂಟ್ ಆರ್ ಟು ಬಿಲ್ಡಿಂಗ್ ಅಕೌಂಟ್. ಸೊ ನಾವು ಬಿಲ್ಡಿಂಗ್ ಅಕೌಂಟ್ ಅಂತ ಕರಿತೀವಿ. ಸೊ ಬಿಲ್ಡಿಂಗ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಬೈ ಪ್ರಾಫಿಟ್ ಲಾಸ್ ಅಕೌಂಟ್ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದ್ವಿ ಎಷ್ಟು 4,000 ರುಪೀಸ್ ಟೋಟಲ್ ಮಾಡಿದ್ವಿ. ಇಲ್ಲಿ ಏನು ಯಾವುದೇ ತರದ ಪರ್ಚೇಸ್ ಆಗ್ಲಿ ಸೇಲ್ಸ್ ಆಗ್ಲಿ ಆಗಿಲ್ಲ ಬಿಲ್ಡಿಂಗ್ ಸಂಬಂಧಪಟ್ಟ ಹಾಗೆ. ಸೊ ಹಾಗಾಗಿ ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ಸೇಮ್ ಬರ್ತಾ ಇದೆ ಎಷ್ಟು 40,000. ಸೊ ದಿಸ್ ಈಸ್ ದ ಅಡ್ಜಸ್ಟ್ಮೆಂಟ್ಸ್. ಮತ್ತೆ ಬೇಕನ್ಸನ್ ಅಕೌಂಟ್ಸ್ ಮಾಡ್ಕೋಬಾರ್ದು, ಅದು ಅಸೆಟ್ ಅಕೌಂಟ್ ಆಗಿರ್ಬೋದು ಲಯಬಿಲಿಟಿ ಅಕೌಂಟ್ ಆಗಿರ್ಬೋದು, ಯಾವ್ದು ಬೇಕಾದ್ರೆ ನಾವು ಮಾಡ್ಕೋಬೇಕು. ಅಂಡ್ ಅಲ್ಟಿಮೇಟ್ಲಿ ಅಂಡ್ ಫೈನಲಿ ವಿ ರೀಚ್ ಫೈನಲ್ ಸ್ಟೇಜ್ಗೆ ರೀಚ್ ಆಗಿಬಿಟ್ಟಿದ್ದೀವಿ. ಅದು ಯಾವ್ದಪ್ಪ ಅಂದ್ರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ ದ ಇಯರ್ ಎಂಡೆಡ್ 31st December 2017 ಅಂದ ಅಂತ ಕಾನ್ಸೆಪ್ಟ್. ಇದು ಮಾಡಬೇಕು ಅಂತ ಅವ್ನು ಕೇಳಿರೋದು ಸೆಕೆಂಡ್ ಸ್ಟೆಪ್. ಈ ಸ್ಟೆಪ್ ಬರಬೇಕಾದ್ರೆ ಇಷ್ಟೆಲ್ಲ ಮಾಡ್ಕೋಬೇಕು. ಈಗ ಒನ್ ಬೈ ಒನ್ ಏನೇನಂತ ಯಾವ್ಯಾವ್ದು ಸೋರ್ಸಸ್ ಯಾವ್ಯಾವ್ದು ಅಪ್ಲಿಕೇಶನ್ಸು ಅಂತ ನೋಡ್ತಾ ಹೋಗಿ. ಸೊ ನಮ್ಮ ಪ್ರಾಬ್ಲಮ್ ಅಲ್ಲಿ ನೋಡ್ತಾ ಬರ್ತಾ ಇದೀವಿ. ಫಂಡ್ ಫ್ರಮ್ ಆಪರೇಷನ್ಸ್ ಇದೆ, ಫಂಡ್ ಫ್ರಮ್ ಆಪರೇಷನ್ ಸೋರ್ಸ್ ಅದು ನಮಗೆ. ಸೊ ಫಂಡ್ ಫ್ರಮ್ ಆಪರೇಷನ್ ಎಷ್ಟಿದೆ 36,000 ರುಪೀಸ್ ಇದೆ. ಅದು ನಾವು ಎಲ್ಲಿ ಕಂಡ್ರೆ ಅಡ್ಜಸ್ಟೆಡ್ ಪ್ರಾಫಿಟ್ ಲಾಸ್ ಅಕೌಂಟ್ ಅಲ್ಲಿ ಕಂಡು ನೋಡಿದೀವಿ. ನೋಡಿ ನಾವು ಪ್ರಾಫಿಟ್ ಲಾಸ್ ಅಡ್ಜಸ್ಟೆಡ್ ಪ್ರಾಫಿಟ್ ಲಾಸ್ ಅಕೌಂಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ 36,000 ರುಪೀಸ್ ಅಲ್ವಾ. ಆ 36,000 ರುಪೀಸ್ ಅನ್ನ ನಾವೆಲ್ಲಿ ಬರ್ಕೋಬೇಕು, ಸೋರ್ಸಸ್ ಅಲ್ಲಿ ಬರ್ಕೋಬೇಕು. ಓಕೆ ಫೈನ್. ಅದಾದ್ಮೇಲೆ ಪ್ಲಾಂಟ್ ಪರ್ಚೇಸ್ಡ್ ಅಂತ ಅಷ್ಟೇ ಅಷ್ಟೇ ಇರೋದು. ಸೊ ನಾವು ಅಪ್ಲಿಕೇಶನ್ ಅಲ್ಲಿ ಬಂದ್ರೆ ಪ್ಲಾಂಟ್ ಪರ್ಚೇಸ್ ಇದೆ. ಈ ಪ್ಲಾಂಟ್ ಪರ್ಚೇಸ್ ನಮ್ಗೆ ಎಲ್ಲಿ ಸಿಗುತ್ತೆ? ಪ್ಲಾಂಟ್ ಅಲ್ಲಿ ಬಂದಿದೆ ನೋಡಿ. ಇಲ್ಲಿ ಬ್ಯಾಂಕ್ ನೋಡಿ, ಇಲ್ಲಿ ಬ್ಯಾಂಕ್ ಅಂತ ಬಂದಿದೆ. ಸೊ ಅಲ್ಲಿ ನಾವು ಪರ್ಚೇಸ್ ಮಾಡಿದೀವಿ 3,000 ರುಪೀಸ್. ಆ 3,000 ರುಪೀಸ್ ನ ಎಲ್ಲಿ ಬರ್ಕೋಬೇಕು? ಅಪ್ಲಿಕೇಶನ್ ಅಂದ್ರೆ ಕ್ಯಾಶ್ ಹೋಗಿದೆ. ಪರ್ಚೇಸ್ ಮಾಡಿದಾಗ ಪ್ಲಾಂಟ್ ಹೊರಗಡೆ, ಪ್ಲಾಂಟ್ ಮೆಟೀರಿಯಲ್ಸು ಬಿಸ್ನೆಸ್ ಇನ್ಸೈಡ್ ಬಂದಿರುತ್ತೆ, ಕ್ಯಾಶ್ ಹೊರಗಡೆ ಹೋಗಿರುತ್ತೆ. ಅದಕ್ಕೆ ಅರ್ಥ ಏನು? ಪ್ಲಾಂಟ್ ಅಕೌಂಟ್ ಡೇಟಾ ಟು ಜನರಲ್ ಎಂಟ್ರಿ ಇದೆ, ಪ್ಲಾಂಟ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ಸೊ ಕ್ಯಾಶ್ ಹೊರಗಡೆ ಹೋಯ್ತು, ಅಪ್ಲಿಕೇಶನ್ ಆಯ್ತು. ಇನ್ವೆಸ್ಟ್ಮೆಂಟ್ ಪರ್ಚೇಸ್ ಅಂದ್ರೆ ಫಸ್ಟ್ ಇಯರ್ಗೂ ಸೆಕೆಂಡ್ ಇಯರ್ಗೂ ಇರುವಂತ ವ್ಯತ್ಯಾಸ. ಸೊ 1,000 ರುಪೀಸ್ ಇದೆ, ಅದು ನಮ್ಗೆ ಎಲ್ಲಿ ಸಿಕ್ಕಿರುತ್ತೆ ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕಾಣಿಸಿರುತ್ತೆ ವಿದ್ಯಾರ್ಥಿಗಳೇ. ಸೊ ಫಸ್ಟ್ ಇಯರ್ 10,000 ಇದೆ, ಸೆಕೆಂಡ್ ಇಯರ್ ಅಲ್ಲಿ 11,000 ಇದೆ. ನೋಡಿ, ಫಸ್ಟ್ ಇಯರ್ ಅಲ್ಲಿ 10,000 ರುಪೀಸ್ ಇದೆ, ಸೆಕೆಂಡ್ ಇಯರ್ ಅಲ್ಲಿ ನಮಗೆ 11,000 ರುಪೀಸ್ ಇದೆ. ಸೊ ಅದು ನಮಗೆ ಡಿಫ್ರೆನ್ಸ್ ಅಮೌಂಟ್ ಏನೋ 1,000 ರುಪೀಸ್ ಜಾಸ್ತಿ ಆಗಿದೆ ಅಂದ್ರೆ ಪರ್ಚೇಸ್ ನಾವು ಮಾಡಿದೀವಿ ವರ್ಷ ಅಂತ. ನೆಕ್ಸ್ಟ್ ಇಂಟರ್ಮ್ ಡಿವಿಡೆಂಡ್ ಪೇಯ್ಡ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಎಷ್ಟಿತ್ತು? 8,000 ರುಪೀಸ್ ಇತ್ತು. ಆ 8,000 ರುಪೀಸ್ ಇಂಟರ್ಮ್ ಡಿವಿಡೆಂಡ್ ಇದೆಯಲ್ಲ, ಅದನ್ನ ನಾವು 8,000 ರುಪೀಸ್ ತಗೋಬೇಕಾಗತ್ತೆ. ಸೊ ತಗೊಂಡು ನಾವು ಅಮೌಂಟ್ ಕಾಲಮ್ ಅಲ್ಲಿ ಸೇಮ್ ಅಮೌಂಟ್ ನ ಬರೆದಿದ್ದೀವಿ. ನೆಕ್ಸ್ಟ್ ಟ್ಯಾಕ್ಸ್ ಪೇಯ್ಡ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಎಲ್ಲ ಆದ್ಮೇಲೆ ನಮ್ಗೆ ನೋಡಿ ಇಲ್ಲಿ 90,000 ಹಾಕೊಂಡ್ಬಿಡ್ಬೋದು, ಅಡ್ಜಸ್ಟ್ಮೆಂಟ್ ಅಲ್ಲಿ 90,000 ಇದೆ ಅಂತ. ಅದ್ರ ಹಂಗಾಗ್ಬಿಡುತ್ತೆ. ರೀಸನ್ ಯಾಕೆ ಅಂತಂದ್ರೆ ನಾವಿಲ್ಲಿ ಪ್ರಾವಿಜನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಮಾಡ್ಕೊಳ್ಳೋ ಉದ್ದೇಶನ ಅದು. ಬ್ಯಾಲೆನ್ಸ್ 16,000 ರುಪೀಸ್ ಇತ್ತು, ಆಯ್ತಾ? 16,000 ರುಪೀಸ್ ಬ್ಯಾಲೆನ್ಸ್ ಇತ್ತು. ಆಮೇಲೆ ಇವತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ 18,000 ಇತ್ತು. ಈ ವರ್ಷದ 19,000 ರುಪೀಸ್ ಮೇಡ್ ಮಾಡಿ ಪೇ ಮಾಡಿದ್ವಿ ಅಂತ ಹೇಳ್ದ. ಸೊ ಡಿಫರೆನ್ಸ್ ಮಾಡಿದಾಗ 17,000 ರುಪೀಸ್ ಆಕ್ಚುಲಿ ನಮ್ಮ ಅಕೌಂಟ್ ಇಂದ ಡೆಬಿಟ್ ಆಗಿದೆ, 17,000 ರುಪೀಸ್ ಹೋಗಿದೆ. ಸೊ ಅದು ನಮ್ಗೆ ಅಪ್ಲಿಕೇಶನ್ ಆಗಿರುತ್ತೆ. ಸೊ ಅದನ್ನ ನಾವು ಬ್ಯಾಂಕ್ ಟ್ಯಾಕ್ಸ್ ಪೇಯ್ಡ್ ಅಂತ ತಗೋಬೇಕಾಗತ್ತೆ, ಟ್ಯಾಕ್ಸ್ ಪೇಯ್ಡ್. ಸೊ 17,000 ರುಪೀಸ್ ಬರ್ಕೊಳ್ಳಿ. ಅದಾದ್ಮೇಲೆ ಒಂದೇ ಒಂದು ಐಟಮ್ ಬರ್ಕೋಬೇಕು, ಏನಂದ್ರೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಲೀಡ್ಸ್ ಟು ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಸೊ ಅಂದ್ರೆ ಕರೆಂಟ್ ಅಸೆಟ್ಸ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಅಥವಾ ಪರ್ಚೇಸ್ ಮಾಡ್ತಾ ಇದೀವಿ ಅಥವಾ ನಾವು ಕ್ರೆಡಿಟ್ ಸೇಲ್ಸ್ ಏನಾದ್ರು ಮಾಡ್ತಿದೀವಿ ಅಂತ ತೋರಿಸ್ಕೊಡುತ್ತೆ. ಸೊ ಹಾಗಾಗಿ ಅದು ನಮಗೆ 7,000 ರುಪೀಸ್. ವಿ ಹಾವ್ ಟು ರೆಕಾರ್ಡ್ ಡೆಬಿಟ್ ಸೈಡ್ ಅಥವಾ ಕ್ರೆಡಿಟ್ ಸೈಡ್ ಅಥವಾ ಅಪ್ಲಿಕೇಶನ್ಸ್ ಅಲ್ಲಿ ಬರ್ಕೋಬೇಕಾಗತ್ತೆ. ಸೊ ಆಗ ಟೋಟಲ್ ಮಾಡಿ 36,000 ರುಪೀಸ್ ಟ್ಯಾಲಿ ಆಗುತ್ತೆ. ಸೊ ಇದು ದಿಸ್ ಇಸ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಇಷ್ಟು ಮಾಡಿದ್ರೆ 40 ಮಾರ್ಕ್ಸ್ ವಿದ್ಯಾರ್ಥಿಗಳೇ. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋಣ. ಸೊ ಥ್ಯಾಂಕ್ ಯು ಒನ್ ಅಂಡರ್.